ಈ ಹೊರಗಡೆ ಇರೋ ಹಂದಿ ಮತ್ತು ನಾಯಿಗೂ ನಮಗೂ ಏನು ವ್ಯತ್ಯಾಸ ಏನು ಅಂತಂದರೆ, ಅವು ಸಾಧನೆ ಮಾಡದೆ ಸಾಯ್ತವೆ, ನಾವು ಸಾಧನೆ ಮಾಡಿ ಸಾಯ್ಬೋದು, ಅಷ್ಟೇ ವ್ಯತ್ಯಾಸ. ಅವಕ್ಕೂ ಮಕ್ಕಳಿದ್ದಾವೆ, ನಮಗೂ ಮಕ್ಕಳಿದ್ದಾವೆ, ಹೌದಲ್ವಾ? ಸೊ ಅವಕ್ಕೂ ಫ್ಯಾಮಿಲಿ ಅಂತ ಇದೆ, ನಮಗೂ ಫ್ಯಾಮಿಲಿ ಇದೆ, ಅವಕ್ಕೂ ಮನೆ ಅಂತ ಇದೆ, ನಮಗೂ ಮನೆ ಅಂತ ಇದೆ. ಬಟ್ ಅವು ಹೆಸರು ಮಾಡಲ್ಲ, ನಾವು ಹೆಸರು ಮಾಡ್ಬೋದು. ಸೊ ಯಾರು ಹೆಸರು ಮಾಡದೆ ಸತ್ತಿದ್ದಾರೆ ಅಂತಂದು ಹೇಳ್ತಾರಲ್ಲ, ನಾನು ಅವ್ರಿಗೆ ಅದಕ್ಕೆ ಹೋಲಿಸೋದು, ಹೌದಲ್ವಾ? ಫ್ಯಾಮಿಲಿಯವ್ರ ಹತ್ರ ಯೂಸ್ ಇಲ್ಲ, ಫ್ರೆಂಡ್ಸ್ ಹತ್ರ ಯೂಸ್ ಇಲ್ಲ, ನಾಲ್ಕು ಜನ ನಾಲ್ಕು ದಿನ ನೆನೆಸ್ತಾರೆ, ಬಿಟ್ಬಿಡ್ತಾರೆ. ಸೊ ನಮ್ಮ ಹೆಸರು ಗೋಲ್ಡನ್ ಲೆಟರ್ಸಲ್ಲಿ ಛಾಪಾಗಿರಬೇಕು, ಅದು ಸಾಧನೆ ಅಂತ ಗೆಟಿಂಗ್ ನನ್ನ ಪ್ರಕಾರ. ಸೊ ಹಾಗಾಗಿ ಇದನ್ನು ನಾವು ಆ ಮಟ್ಟಕ್ಕೆ ಮುಟ್ಟಬೇಕು ಅಂತಂದು ಹೇಳಿದ್ರೆ ಏನು ಬೇಕಾಗುತ್ತೆ? ಫಸ್ಟ್ ಗುರುವಿನ ಅವಶ್ಯಕತೆ ತುಂಬ ಇದೆ. ಅದಕ್ಕೆ ನಾನು ಒಂದು ನಮ್ಮ ಒಂದು ಪುಸ್ತಕದಲ್ಲಿ ಬರೆದಿದ್ದೀನಿ, ಗುರುವಿನ ಪ್ರವೇಶ ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯ ಗೃಹಪ್ರವೇಶ ಆದಂತೆ ಅಂತ. ನಿಮ್ಮ ಮನೆ ಗೃಹಪ್ರವೇಶ ಆದಂಗೆ ಗುರು ಬಂದ ಅಂದರೆ ನಿಮಗೆ ಹೊಸ ಮನೆ ಸಿಕ್ತು ಅಂತ. ಸೊ ಅಷ್ಟು ಭಾಳ ಇಂಪಾರ್ಟೆಂಟ್ ಇದೆ ಗುರುವಿನ ಅವಶ್ಯಕತೆ.